ಅಮೃತಧಾರೆ ಧಾರಾವಾಹಿ ಮೂಲಕ ಮತ್ತೆ ಕಿರುತೆರೆಗೆ ಎಂಟ್ರಿ ಕೊಡಲಿರುವ ಛಾಯಾ ಸಿಂಗ್ ಹಾಗೂ ರಾಜೇಶ್ ನಟರಂಗ ಹೌದು ಜಿ ಕನ್ನಡದಲ್ಲಿ ಪ್ರಸಾರವಾಗಲಿರುವ ಅಮೃತಧಾರೆ ಎನ್ನುವ ಧಾರಾವಾಹಿಯ ಪ್ರೋಮು ಸಹ ಬಿಡುಗಡೆಯಾಗಿದ್ದು ಈ ಧಾರಾವಾಹಿಯಲ್ಲಿ ನಟಿ ಛಾಯಾ ಸಿಂಗ್ ಅವರು ನಾಯಕಿಯ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಹೌದು ನಟಿ ಛಾಯಾ ಸಿಂಗ್ ಅವರು ತಮಿಳು ಮತ್ತು ಕನ್ನಡ ಸಿನಿಮಾಗಳಲ್ಲಿ ಅಭಿನಯಿಸಿದ್ದು ಇವರು ಕೆಲವು ಧಾರಾವಾಹಿಗಳಲ್ಲಿ ಸಹ ಅಭಿನಯಿಸಿದ್ದಾರೆ ಇನ್ನು ನಾಯಕನ ಪಾತ್ರದಲ್ಲಿ ನಟ ರಾಜೇಶ್ ನಟರಂಗ ಅವರು ಕಾಣಿಸಿಕೊಳ್ಳುತ್ತಿದ್ದು ಇವರು ಹಲವಾರು ಸಿನಿಮಾಗಳಲ್ಲಿ ಹಾಗೂ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ ಇನ್ನು ಅಮೃತ ಧಾರೆ ಎನ್ನುವ ಧಾರಾವಾಹಿ ಮೂಲಕ ಛಾಯಾ ಸಿಂಗ್ ಹಾಗೂ ರಾಜೇಶ್ ಅವರು ಒಂದಾಗುತ್ತಿದ್ದು ಈ ಧಾರಾವಾಹಿಯು ಹಿಂದಿಯ ಡಬ್ಬಿಂಗ್ ಧಾರಾವಾಹಿಯಾಗಿರುತ್ತದೆ ಹೌದು ಕನ್ನಡದಲ್ಲಿ ಪ್ರಸಾರವಾಗಲಿರುವ ಅಮೃತಧಾರೆ ಧಾರಾವಾಹಿಯು ಹಿಂದಿಯ ಬಡೇ ಅಚ್ಚೆಲಕ್ತೇಹೇ ಎನ್ನುವ ಧಾರಾವಾಹಿಯ ಡಬ್ಬಿಂಗ್ ಆಗಿರುತ್ತದೆ ಹೌದು ಹಿಂದಿಯ ಈ ಧಾರಾವಾಹಿ ಸತತ ಮೂರನೇ ಬಾರಿಗೆ ಕನ್ನಡದಲ್ಲಿ ಡಬ್ಬಿಂಗ್ ಆಗುತ್ತಿದೆ ಹೌದು ಈ ಧಾರಾವಾಹಿಯನ್ನ ಮೊದಲ ಬಾರಿಗೆ ಉದಯ ಟಿವಿಯಲ್ಲಿ ಈ ಬಂಧನ ಎಂಬ ಹೆಸರಿನಿಂದ ಪ್ರಸಾರ ಮಾಡಲಾಗಿತ್ತು ಈ ಬಳಿಕ ಕಸ್ತೂರಿ ವಾಹಿನಿಯಲ್ಲಿ ಹಿಂದಿಯ ಬಡೆ ಅಚ್ಚೆ ಲಗ್ತೇಹೆ ಅನ್ನುವ ಧಾರಾವಾಹಿಯನ್ನೇ ಹೃದಯಗೀತೆ ಎನ್ನುವ ಹೆಸರಿನಲ್ಲಿ ಪ್ರಸಾರ ಮಾಡಲಾಗಿತ್ತು ಆದರೆ ಈಗ ಹಿಂದಿಯ ಬ್ಲಾಕ್ ಬಸ್ಟರ್ ಕಥೆಯಾಗಿದ್ದ ಬಡೆ ಅಚ್ಚೆ ಲಗ್ತೇಹೆ ಧಾರಾವಾಹಿಯು ಕನ್ನಡದಲ್ಲಿ ಅಮೃತಧಾರೆ ಎನ್ನುವ ಹೆಸರಿನಲ್ಲಿ ಜಿ ಕನ್ನಡ ವಾಹಿನಿಯಲ್ಲಿ ಅತಿ ಶೀಘ್ರದಲ್ಲಿ ಪ್ರಸಾರವಾಗಲಿದೆ ಆದ್ದರಿಂದ ಈ ಧಾರಾವಾಹಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎನ್ನುವುದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವಿನ ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು